ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತನ್ನು ಯಾರು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಹಾದಿ ಬೀದಿಯಲ್ಲಿ ಹೋಗೋರು ಮಾತನಾಡಿದರೆ ಉತ್ತರ ಕೊಡಲ್ಲ ಏನು ಮಾತಾಡ್ತಿದ್ದೀನಿ ಅಂತ ಅವ್ರಿಗೇ ಅರ್ಥ ಆಗೋತೋ ಇಲ್ವೋ ಗೊತ್ತಿಲ್ಲ ದೀಪ ಆರೋಹಾಗ ಗಾಳಿಗೆ ಜಾಸ್ತಿ ಉರಿಯುತ್ತೆ ಎಂದು ಪಿ ನೂತನ ಪದಾಧಿಕಾರಿ ಪದಾಧಿಕಾರಿಗಳ ಬಗ್ಗೆ ಯತ್ನ ಟೀಕೆ ಮಾಡಿರೋ ವಿಚಾರವಾಗಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಪರೋಕ್ಷವಾಗಿ ತಿರುಗೇಟ್ ನೀಡಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದಂಥ ನಿರಾಣಿ ಇನ್ನು ಆರು ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯ ಜನ ರೋಚಿಕೆದಿದ್ದಾರೆ ಈ ಸರ್ಕಾರ ಹಿಂದುಳಿಗೆ ಹಿಂದೂಗಳಿಗೆ ತಾರತಮ್ಯ ಮಾಡ್ತಿದೆ ಈ ಸರ್ಕಾರವನ್ನು ಕಿತ್ತೋಗಿಯಲು ಜನ ಎದ್ದರೂ ನೋಡುತ್ತಿದ್ದಾರೆ ಈ ಸರ್ಕಾರ ತಾನೇ ಬಿದ್ದೋಗುತ್ತೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಕೋಮಾದಲ್ಲಿದೆ ಅದರ ಬಗ್ಗೆ ಮಾತನಾಡಿ ನಾವೇಕೆ ಪಾಪ ಕಟ್ಕೊಳ್ಬೇಕು ಕೆಲಸ ಮಾಡಬೇಕು ಎಂದು ಹೇಳಿದರು ಹಿಜಾಬ್ ನಿಷೇಧ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರನ್ನು ಪ್ರಶ್ನೆ ಮಾಡ್ತೀವಿ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಂಜೆ ಒಂದು ಹೇಳಿಕೆ ನೀಡುತ್ತಾರೆ ಹಿಜಾಬ್ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಇದ್ರು ಹೇಳಿಕೆ ನೀಡಿದ್ದಾರೆ ಶಾಲೆಗೆ ಮಕ್ಕಳು ಯಾವ ಬೇಕಾದರೂ ಯಾವ ರೀತಿ ಬೇಕಾದರೂ ಡ್ರೆಸ್ನಲ್ಲಿ ಬರಬಹುದು ಸಿರಿವಂತರು ಬಡವರು ಮೇಲ್ಜಾತಿ ಕೆಳಜಾತಿ ಎಂಬ ಭೇದ ಭಾವ ಬರದೆಂದು ಸಮವಸ್ತ್ರ ಮಾಡಿದ್ದಾರೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಮಾನತೆ ಬೇಕಾಗಿಲ್ಲ ಬಡವರು ಬಡವರಾಗಿ ಇರಬೇಕು ಶ್ರೀಮಂತರು ಶ್ರೀಮಂತರಾಗಿ ಇರಬೇಕು ಎಂಬ ಆಸೆ ಅಂತ ವಾಗ್ದಾಳಿ ಮಾಡಿದ್ರು ಈ ಜೆ ಪಿಯವ್ರಿಗೆ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಒಂದು ಕಡೆ ಕಾಂಗ್ರೆಸ್ ಅವ್ರಿಗೆ ಬೈಬೇಕು ಇನ್ನೊಂದು ಕಡೆ ಯತ್ನಾಳ್ ಅವ್ರಿಗೂ ಬೈಬೇಕು ಅದು ದುರಂತ ಬಿಜೆಪಿಯವರ ಬರೀ ಆಡಳಿತ ಪಕ್ಷದ ವಿರುದ್ಧ ದಾಳಿ ಮಾಡ್ಕೊಂಡು ಹೋಗ್ಬೇಕು ವಿಕಬ್ ವಿಪಕ್ಷದವರು ಆದರೆ ಸ್ವಪಕ್ಷದಲ್ಲೇ ಇರುವಂಥ ವಿಪಕ್ಷ ನಾಯಕ ಬಿ ಜೆ ಪಿಗೆ ಬಸವನಗೌಡ ಪಾಟೀಲ್ ಎತ್ನಾಳ ಹಿಂಗಾಗಿ ಬೈಟ್ನ ಮೊದಲು ಎತ್ನಾಳಿಗೆ ಬೈಕಂಡ್ ಶುರು ಮಾಡಿ ಆಮೇಲೆ ಕಾಂಗ್ರೆಸ್ಗೆ ಬೈಕ ಬರಬೇಕು ಇಲ್ಲ ಕಾಂಗ್ರೆಸ್ ಅವ್ರಿಗೆ ಬೈಕಂಡು ಶುರು ಮಾಡಿ ಎಂಡಲ್ಲಿ ಎತ್ನಾಳಿಗೆ ಬೈಕಂಡು ಬೈಟ್ ಮುಗಿಸ್ಬೇಕು ಪ್ರೆಸ್ ಮೀಟ್ನ ಹಂಗಾಗ್ಬಿಟ್ಟೈತೆ ಒಂದು ಕಡೆ ಯತ್ನಾಳ್ ಯಡಿಯೂರಪ್ಪ ಅವ್ರಿಗೆ ಶಕುನಿ ಅಂತಾರೆ ಇನ್ನೊಂದು ಕಡೆ ಮುರುಗೇಶ್ ನಿರಾಣಿ ಅವ್ರ ಮಾತನ್ನ ಸೀರಿಯಸ್ ಆಗಿ ತಗೊಬಿಡಿ ಅಂತಾರೆ ಮುರುಗೇಶ್ ನಿರಾಣಿ ಅವರಿಗೆ ಪಿಂಪ್ ಅನ್ಬಿಟ್ಟಿದ್ರು ಎಲೆಕ್ಷನ್ಗೆ ಮುಂಚೆ ದುರಂತ ಎರತ್ನಾಳವ್ರ ಬಾಯಿನ ಕಟ್ಟಾಕೋದು ಇದು ಬಿ ಜೆ ಪಿಗೆ ಅತಿ ದೊಡ್ಡ ಒಂದು ರೀತಿ ಬಿ ಜೆ ಪಿ ಪಾಲಿಗೆ ಒಂದು ರೀತಿ ಬಿಸಿ ತುಪ್ಪ